ನೀವು ಆದಷ್ಟು ಬೇಗ ಆ ದುಡ್ಡನ್ನು ಆಫೀಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ. ಸರ್, ನೀವು ನನ್ನನ್ನು ಟೆಸ್ಟ್ ಮಾಡ್ತಿದ್ದೀರಾ ಅಲ್ವಾ? ದುಡ್ಡಿಗೋಸ್ಕರ ನಾನು ನಿಮ್ಮನ್ನ ಬೇರೆ ಏನು ಮಾತಾಡಕ್ ಹೋಗ್ಬೇಡಿ. ನಾನು ಈ ವಿಷಯನ ನಿಮ್ಗೆ ಆಫೀಸಲ್ಲಿ ಹೇಳ್ಬೋದಾಗಿತ್ತು, ಆದ್ರೆ ನೀವು ಇದ್ದಿದ್ದ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳಕ್ಕಾಗದೆ ಇಲ್ಲಿ ಕರೆಸ್ಬೇಕಾಯ್ತು. ಅಷ್ಟು ಬೇಗ ಮೀಟಿಂಗ್ ಮುಗ್ದೋಯ್ತಾ? ಏನಾಯ್ತು ಇವಳಿಗೆ? ರಾಮ್. ಎಸ್ ಬಾಸ್. ಪ್ರಿಯಾ ಅವ್ರ ಹತ್ರ ನಾನು ಮಾತಾಡಿದ್ದೀನಿ, ಸೀತಾ ಅವ್ರ ಜೊತೆ ನೀವು ಮಾತಾಡ್ತೀರಾ ಅಲ್ವಾ? ನಾನಾ ಬಾಸ್? ಯಾ, ಐ ಥಿಂಕ್ ಯು ಕ್ಯಾನ್ ಹ್ಯಾಂಡಲ್. ಮೀಟ್ ಮೀ ಲೇಟ್. ಓಕೆ ಬಾಸ್. ಸರಿ ಬನ್ನಿ. ನೀವ್ ನೋಡಿದ್ರೆ ಮೀಟಿಂಗ್ ಯಾವ್ದರ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ, ಬಾಸ್ ನೋಡಿದ್ರೆ ನೀವೇ ಎಲ್ಲ ಹ್ಯಾಂಡ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಏನ್ ನಡೀತಿದೆ ಇಲ್ಲಿ ರಾಮ್? ಆಕ್ಚುಲಿ ನನ್ನ ಹತ್ರ ಏನು ಮಾತಾಡೋದಿಲ್ಲ ಅಂದ್ಮೇಲೆ ನನ್ನನ್ನ ಯಾಕೆ ಕರೆದ್ರು? ಬಾಸಿಗೆ ಮಾತ್ರ ಟೈಮ್ ಇರೋದಾ? ನಮ್ ಟೈಮ್ಗೆಲ್ಲ ಬೆಲೆ ಇಲ್ವಾ? ಅಲ್ಲಿ ನನ್ ಮಗಳು ನೋಡಿದ್ರೆ ನಾನು ಇನ್ನ ಮನೆಗೆ ಬಂದಿಲ್ಲ ಅಂತ ಅಳ್ತಾ ಇದ್ದಾಳೆ. ನಾನು ಹೇಳೋದು ಸ್ವಲ್ಪ ಕೇಳಿ ಪ್ಲೀಸ್. ಅನ್ಕೊಂಡಾಗೆಲ್ಲ ಆಗ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ನಿಮ್ ಸ್ಯಾಲ್ರಿ ಅಡ್ವಾನ್ಸ್ ಅಮೌಂಟ್ ಅಷ್ಟು ನಿಮ್ ಅಕೌಂಟ್ಗೆ ಬರಬೇಕಾಗಿತ್ತು. ಬಾಸ್ ಆಲ್ರೆಡಿ ನಿಮ್ಗೆ ಅಪ್ರೂವಲ್ ಕೊಟ್ಟ ಆಗಿದೆ, ಹೊಸ ನಿಮ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ದಾರೆ. ಏನಾಯ್ತು? ಆದ್ರೆ ಐ ಡೋಂಟ್ ನೋ, ಸಮ್ಹೌ ಬೈ ಮಿಸ್ಟೇಕ್ ಅದು ಪ್ರಿಯಾ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ. ಐ ಟೋಟ್ಲಿ ಗೆಟ್ ಯು, ನಿಮಗೆ ಹಣದ ಅವಶ್ಯಕತೆ ಇದೆ ಅಂತ. ನಿಮ್ಮ ಹತ್ರ ಜಾಸ್ತಿ ಟೈಮೂ ಇಲ್ಲ, ಹೇಗಾದ್ರೂ ಮಾಡಿ ಸ್ವಲ್ಪ ಟೈಮ್ ತಗೊಳ್ಳಿ, ಅದು ನಿಮ್ ದುಡ್ಡು, ನಿಮಗೆ ತಲುಪೇ ತಲುಪುತ್ತೆ. ಮನೆ ಉಳಿಸ್ಕೊಳಕ್ಕೆ ಹೆಲ್ಪ್ ಆಗೇ ಆಗುತ್ತೆ. ಇದನ್ ಹೇಳಕ್ಕೆ ಇಷ್ಟೊತ್ತು ತಗೊಂಡ್ರ? ಆಫೀಸಲ್ಲೇ ಹೇಳಿದ್ರೆ ನಾನು ಸೀದಾ ಮನೆಗೆ ಹೋಗ್ತಿದ್ದೆ. ಇದಕ್ಕೆಲ್ಲ ಇಷ್ಟೊಂದು ಡ್ರಾಮ ಯಾಕೆ? ಅದು ಆಕ್ಚುಲಿ ಬಿಡಿ, ಪರವಾಗಿಲ್ಲ, ನೀವ್ ತಾನೇ ಏನ್ ಮಾಡಕ್ಕಾಗತ್ತೆ. ನನ್ನ ಹಣೆ ಬರಹ, ನೀವ್ ಯಾಕೆ ಇಷ್ಟೊಂದು ಕಷ್ಟ ಪಡ್ತಿದ್ದೀರಾ? ಈಗೆಲ್ಲ ಬರೋ ಅವಶ್ಯಕತೆ ಇರ್ಲಿಲ್ಲ. ಸ್ವಲ್ಪ ಟೈಮ್ ತಗೊಳ್ಳಿ ಪ್ಲೀಸ್. ನಾನು ನೋಡ್ಕೋತೀನಿ. ಮುಗಿತಾ, ಹೊರಡ್ಬೋದಾ? ಟೈಮ್ ಆಗ್ತಿದೆ. ನೀವೆಲ್ ಕೋಪ ಮಾಡ್ಕೊಂಡು ನನಗೆ ಬೈದ್ ಬಿಡ್ತೀರಾ ಅಂತ ಭಯ ಆಗ್ಬಿಡಿದೆ. ಯಾರನ್ನ? ನಿಮ್ಮನ್ನ ಅಥವಾ ನಿಮ್ ಬಾಸ್ನ? ಓ, ಬಾಸ್ನ ಬೈತೀರಾ? ನೀವು ಇಷ್ಟೊಂದೆಲ್ಲ ಹೆಲ್ಪ್ ಮಾಡ್ತಿದ್ದೀರಾ, ನಿಮ್ಮನ್ನ ಹೇಗ್ ಭಯಕ್ಕಾಗತ್ತೆ? ರಾಮ್, ನಂಗೆ ಲಾಯರ್ ಹೆಲ್ಪ್ ಮಾಡ್ತಿದ್ದಾರೆ, ನೀವು ಕಷ್ಟ ತಗೋಬೇಡಿ. ಎಂತ ಕಷ್ಟನೂ ಇಲ್ಲ. ಪ್ರಿಯಾ ಅಮೌಂಟ್ ರಿಟರ್ನ್ ಮಾಡಿದ ತಕ್ಷಣ ಆದಷ್ಟು ಬೇಗ ಅದು ನಿಮ್ಮ ಅಕೌಂಟ್ಗೆ ಬಂದು ಸೇರುತ್ತೆ. ಆಲ್ಸೋ ದಿಸ್ ವಿಲ್ ಹ್ಯಾಪನ್ ವೆರಿ ಸೂನ್.
ಯು ಕ್ಯಾನ್ ಟ್ರಸ್ಟ್ ಮೀ ಆನ್ ದಿಸ್, ಡೋಂಟ್ ವರಿ. ಯು ಕ್ಯಾನ್ ಟ್ರಸ್ಟ್ ಮೈ ಬಾಸ್ ಆಸ್ ವೆಲ್, ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ವೆಯ್ಟ್ ಮಾಡಿ. ಜನುಮ ಜನುಮ ಸಾಗಲಿ ಬಂಧನ ಸೀತಾರಾಮ. ಹೊರಡಣವಾ? ಯಾ ಶೋರ್. ಥ್ಯಾಂಕ್ ಯು. ಈಗಲೇ ಯಾಕೆ, ಮನೆ ಪ್ರಾಬ್ಲಮ್ ಅಂದ್ರೆ ಸಾಲ್ವ್ ಆದ್ಮೇಲೆ ಯು ಕ್ಯಾನ್ ಥ್ಯಾಂಕ್ ಮಿ ಲೇಟರ್. ಹೆಲ್ಪ್ ಮಾಡಿ ನೀವು ಥ್ಯಾಂಕ್ಸ್ನ ಎಕ್ಸ್ಪೆಕ್ಟ್ ಮಾಡೋರಲ್ಲ ಅಂತ ನಂಗೆ ಗೊತ್ತು. ಅಷ್ಟು ಅರ್ಥ ಆದ್ರೆ ಸಾಕು. ಬಟ್ ಸ್ಟಿಲ್ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್. ಶೋರ್, ಬಾಯ್. ನಿಮ್ಮ ಮನೇಲಿ ಬಿಡ್ಬೇಕು ಸರ್? ಇಟ್ಸ್ ಓಕೆ ಸರ್, ನನ್ನ ಫ್ರೆಂಡ್ ಬಂದಿದ್ದಾನೆ, ನೀವು ಹೊರಡಿ. ಸರ್, 140 ರೂಪಾಯಿ ಆಗಿದೆ ಸರ್ ಮೀಟ್ರು. ಸರ್ ಟೈಮ್ ಆಗಿದೆ, ಮೀಟ್ರ್ ಮೇಲೆ ಏನಾದ್ರು ಸ್ವಲ್ಪ ಕೊಡಿ ಸರ್. ಮೀಟ್ರ್ ಮೇಲೆ ಕೊಡ್ತಾ ಇದ್ದೀನಿ, ಇಟ್ಕೊಡಿ. 500 ರೂಪಾಯಿ ಚೇಂಜ್ ಇಲ್ಲಲ್ಲ ಸರ್? ಇಟ್ಸ್ ಓಕೆ, ಇಟ್ಕೊಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೇಕಾದ್ರೆ ಹೇಳು, ನಿನ್ ಸೀರೆ ಸರಗ ಮೇಲೂ ಬ್ಯೂಟಿಫುಲ್ ಆಗಿ ಒಂದು ಆಟೋಗ್ರಾಫ್ ಹಾಕ್ಬಿಡ್ತೀನಿ. ವಿಶ್ವಜಿತ್ ದೇಸಾಯಿ, ಮಾಜಿ ಆಟಗಾರ, ಕರೆಂಟ್ ಕಾಮೆಂಟೇಟರ್ ಅಂತ. ಬೇಡ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕಾಗುತ್ತಂತೆ. ಕತ್ತೆ ಕತ್ತೆ ಅನ್ನೋದು ಈಗ ಟ್ರೆಂಡಿಂಗ್ ಅಲ್ಲಿರೋ ಹೊಸ ಲವ್ ಲ್ಯಾಂಗ್ವೇಜ್, ಗೊತ್ತಾ ನಿನಗೆ? ಅದು ಯಾವ ಗಳಿಗೆಯಲ್ಲಿ ನಿಮ್ಮ ಅಪ್ಪ ನಿನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಮಾಡಿದ್ರು? ಅದೆಲ್ಲ ವಂಶ ಪಾರಂಪರ್ಯವಾಗಿ ಬಂದದ್ದು. ಅಪ್ಪ ಮಾಡಿಟ್ಟ ಆಸ್ತಿ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ, ಮೊಮ್ಮಗನಿಂದ ಮರಿಮಗನಿಗೆ, ಇವೆಲ್ಲ ನನ್ನ ಹಣೆಯಲ್ಲೇ ಬರೆದು ಬಿಟ್ಟಿದೆ ಬಿಡು. ಮುಖ ಇನ್ನು ಭ್ರಮೆಯಲ್ಲೆ ಬದುಕ್ತಾ ಇದೆಯಾ? ಇದು ನಿಮ್ಮಪ್ಪ ಕಟ್ಟಿರೋ ಸಾಮ್ರಾಜ್ಯ. ಸಮಾಜ ಕಂಜಿ ನಿನ್ನ ಹೆಸರಿಟ್ಟಿದ್ದಾರೆ ಅಷ್ಟೇ. ನಾಳೆ ದಿನ ಅವ್ರ ತಲೆ ಕೆಡ್ತು ಅಂತ ಇಟ್ಕೋ. ಇದನ್ನೆಲ್ಲ ಯಾವುದಾದ್ರೂ ಬೀದಿ ಬಿಖಾರಿಗೆ ಬರೆದು ಗೊಟಕ್ಕಂದ್ರು ಅಂದರೆ. ಹಾಗಾದ್ರೆ ಆ ಭಯ ನಿನ್ನಲ್ಲೂ ಇದೆ ಅಂತಾಯ್ತು. ಶಟ್ ಅಪ್ ವಿಶ್ವ, ಮಾತು ಕಮ್ಮಿ ಮಾಡಿ ಸೈನ್ ಮಾಡು. ಮುಗಿತಾ? ಅಬ್ಬಾ, ಐ ಆಮ್ ಎ ಫ್ರೀ ಮ್ಯಾನ್ ನೌ. ಹಬ್ಬ ಇದೆ, ನೀನು ಊರು ಸುತ್ತೋ ಚಾಳಿನೆಲ್ಲ ಹಬ್ಬ ಮುಗಿದ ಮೇಲೆ ಇಟ್ಕೋ. ಓಕೆ, ಡೋಂಟ್ ವರಿ, ಪೆವಿಲಿಯನ್ನಲ್ಲೇ ಇರ್ತೀನಿ, ಕಾಮೆಂಟ್ರಿ ಕೊಡ್ತಾ ಇರ್ತೀನಿ, ಡೋಂಟ್ ವರಿ. ಹಲೋ ಮೇಡಮ್, ಸೀತಾ ಅಕೌಂಟ್ಗೆ ಹೋಗಬೇಕಾಗಿರೋ ಅಷ್ಟು ಅಮೌಂಟು ಬೇರೆ ಅಕೌಂಟ್ಗೆ ಆಲ್ರೆಡಿ ಹೋಗಾಯಿತು. ನೀವೇನು ಯೋಚನೆ ಮಾಡಿಬಿಡಿ, ಜಾಬ್ ಡನ್. ರೇ, ಈಗ ನಾನು ನಿಮ್ಗೆ ಯಾಕೆ ಕಾಲ್ ಮಾಡಿದೆ ಹೇಳಿ? ಇದೇ ವಿಷಯ ಕೇಳಕ್ಕೆ ಅನ್ಕೊಂಡೆ. ಮೊದಲು ವಿಷಯ ತಿಳ್ಕೊಂಡು ಮಾತಾಡಿ ಚರಣ್. ಸಾರಿ ಮೇಡಮ್, ಹೇಳಿ. ಇಲ್ಲಿ ನೋಡಿ, ನಾನು ನಿಮ್ಗೊಂದು ಫೈಲ್ ಕಳಿಸ್ತೀನಿ, ಮತ್ತೆ ಆ ಫೈಲ್ನ ಮನೆಗೆ ಕಳಿಸ್ಕೊಡಿ, ಮಾವಯ್ಯನ ಹತ್ರ ಸೈನ್ ಹಾಕಿಸ್ಬೇಕು. ಆಯ್ತು ಮೇಡಮ್, ಕಳಿಸ್ತೀನಿ. ರೇ, ಮೊದಲು ವಿಷಯನ ಪೂರ್ತಿ ಕೇಳಿಸ್ಕೊಳ್ಳಿ. ಹೇಳಿ ಮೇಡಮ್. ಇಟ್ ಇಸ್ ನಾಟ್ ಅ ಸ್ಮಾಲ್ ಡೀಲ್, 120 crores. ಏನಾದರೂ ಹೆಚ್ಚು ಕಮ್ಮಿ ಆಯಿತು ನಿಮ್ಮ ತಲೆ ಹೋಗುತ್ತೆ.
ಫೈಲ್ನ ಯಾರ ಕೈಯಲ್ಲಿ ಹೇಗೆ ಕಳಿಸ್ಬೇಕು ಅಂತ ನಾನು ನಿಮಗೆ ಕಾಲ್ ಮಾಡ್ತೀನಿ. ಸರಿ ಮೇಡಮ್. ಮೇಡಮ್ ಅಜಿ, ನಾನು ನೋಡ್ದ ರೋಡ್ ಅಲ್ಲಿ ಫುಲ್ ಗಡಶ. ಹೌದೇನೆ? ನಿಮ್ ತಾತ ನೋಡು, ಗಣೇಶ ತರ್ತೀನಿ ಅಂತ ಹೋದ್ರು, ಎಲ್ಲಿ ಹೋದ್ರು ಇನ್ನೂ ಬಂದೇ ಇಲ್ಲ. ಅಜ್ಜಿ, ತಾತು ತರ ನನ್ಗೂ ಮರವಿನ ಕಾಯಿಲೆ ಬಂದಿದೆ. ಅಯ್ಯೋ ಬಿಡ್ತು ಅನ್ನು ಪುಟ, ಹಾಗೆಲ್ಲ ಹೇಳ್ಬಾರ್ದು. ತಾತನ್ ತರ ಯಾರಿಗೂ ಮರವಿನ ಕಾಯಿಲೆ ಬರಬಾರ್ದು. ಸೀತಾ ಮುನ್ಗೆ ಪಿಕ್ನಿಕ್ ಬಗ್ಗೆ ಹೇಳಣ ಅನ್ಕೊಂಡ, ಆದ್ರೆ ನಾನು ಫುಲ್ ನಿದ್ದೆ ಮಾಡ್ಬಿಟ್ಟ. ಹೋಗ್ಲಿ ಬಿಡು, ಹಬ್ಬ ಎಲ್ಲ ಆದ್ಮೇಲೆ ಪಿಕ್ನಿಕ್ ಬಗ್ಗೆ ಅಮ್ಮಂಗ್ ಹೇಳ್ಬಂತಿ ಆಯ್ತಾ? ಮಾರ್ಕೆಟ್ ಅಲ್ಲಿ ಜನವೋ ಜನ. ಊರ್ ಬಿಟ್ಟು ಹೋದ್ರು ರಶ. ಊರ್ ಬಿಟ್ಟ? ಯಾರು ಊರ್ ಬಿಟ್ಟು ಹೋಗಿದ್ದಾರೆ? ನನ್ ಫ್ರೆಂಡ್ ಅಪ್ಪ ಹಬ್ಬಕ್ಕಂತ ಊರ್ಗೆ ಹೋಗಿದ್ದಾಳೆ. ಹೌದಾ? ಈಗೇನಾಗ್ಬಿಟ್ಟಿದೆ ಅಂದ್ರೆ, ಹೊರಗಡೆ ಊರಿನವರೆಲ್ಲ ಇಲ್ ಬಂದು ಸೇರ್ಕೊಂಡಿದ್ದಾರೆ, ನಮ್ಮೂರಲ್ಲಿ ಇದ್ದವರೆಲ್ಲ ಊರ್ ಬಿಟ್ಟು ಹೋಗ್ತಾ ಇದಾರೆ. ಎಲ್ಲ ತಗೊಂಬಂದಿದ್ದೀರೇನ್ರಿ? ವಾ, ನೀನ್ ಚೀಟಿನಲ್ಲಿ ಬರ್ದಿರೋ ಎಲ್ಲಾನು ತಗೊಂಡ್ ಬಂದಿದೀನಿ, ಒಂದು ಬಿಟ್ಟಿಲ್ಲ. ಸರಿ, ಗಣೇಶನ್ ಕೊಡಿ, ದೇವ್ರ ಹತ್ರ ಕೂಡ್ಸೋಣ. ಗಣೇಶ ಲಿಸ್ಟ್ ಅಲ್ಲಿ ಬರ್ದಿದ್ಯಾ? ಸರಿ ಹೋಯ್ತು, ಯಾಪ್ತ ಇರುತ್ತೆ ಅಂತ ಬರ್ದಿರ್ಲಿಲ್ಲ. ಈ ಸಲ ಗಣೇಶ ಹಬ್ಬ ಆದಂಗೆ. ಹೇ ಆನೆ, ನಮ್ ಮುಂದೆ ಮೂವ್ ಮಾಡು ಮಾರಾಯ. ಹೇ ಸೂರ್ಯ, ಅಲ್ಲಿ ಸ್ಕೆಚ್ ಹಾಕೊಂಡ್ ಕೂತಿಲ್ವಾ? ಕುದುರೆನಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಿದ್ಯಾ? ಮುಂದೆ ತಗೋಬಾ. ಏ ಕುದುರೆ ಅಲ್ಲಿಡು, ಟಂಕಣಕ್ಕೆ ನಟ ಅಂತ ಟಂಕಣಕ್ಕ. ಒಂದೇ ಸಲಕ್ಕೆ ಹೊಗೆ ಹಾಕಿಸ್ತಿದ್ದಲ್ಲ. ಅಪ್ಪ ಪುಣ್ಯಾತ್ಮ, ಅವನಿಗೆ ಪುಕ್ಷಟ್ಟೆ ಸಲಹೆ ಕೊಡ್ತಿದ್ದಿಲ್ಲ, ಅದ್ರ ಬದಲು ಅವನ್ನೆಬ್ಬರಿಸಿ ಕೂತ್ಕೊಂಡು ಆಟ ಆಡಿ ಸೋಲ್ಸೋ. ತಾತ, ನಮ್ದೇನೇ ಇದ್ರು ಫುಟ್ಬಾಲು ಟೆನ್ನಿಸು, ಈ ಚೆಸ್ ಅಲ್ಲ ಅಷ್ಟಕ್ಕಷ್ಟೇ. ಇದೇನೇ ಇದ್ರು ಇದಾನಲ್ಲ ನಿಮ್ ಪಟ್ಟ ಶಿಷ್ಯ ಗೋಲ್ಡ್ ಮೆಡಲಿಸ್ಟ್, ಅವನ್ಗೆ ಸರಿ. ಲೇ ಮತ್ತ್ಯಾಕೋ ಇಷ್ಟೊತ್ತು ಅದುಡು ಇದುಡು ಅಂತ ಹೇಳ್ತಿದ್ದೆ? ನೀವಿಬ್ರೆ ಆಟ ಬಿಟ್ರೆ ನನ್ನ ಟೈಮ್ ಪಾಸ್ ಆಗ್ಬಾರ್ದಾ? ನೋಡ್ ಎಂತ ಕಳ್ಳ ನೋಡು. ಇವ್ನ ಹೆಸರಿಗೆ ಮಾತ್ರ ರಾಮ ಕಣೋ, ಆಡೋದೆಲ್ಲ ಕೃಷ್ಣನಾಟ. ಅದೊಂದು ವಿಷಯ ಬಿಟ್ಟು ರಾಮ, ನಿನ್ನ ಹತ್ರ ಕೇಳೋದೊಂದು ವಿಷಯ ಮರ್ತಿದ್ದೆ. ನೀನು ಅದೇನೋ ಅಡ್ವಾನ್ಸ್ ಸ್ಯಾಲ್ರಿ ಕೊಡಿಸ್ಬೇಕು ಅಂತಿದ್ದೆಲ್ಲ, ಅವ್ರಿಗೆ ತಲುಪ್ತಾ? ಸರಿಯಾಗಿದೆಯಾ? ಸಾಕ, ಏನು ಕಾಲು ಎಳಿತಿದ್ರ? ನೋಡು, ಆಡಿದ ಮಾತುಗಳು ಹಿಂಗೆ ತಿಳ್ಕೊಂಡ್ರೆ ನಾನೇನು ಮಾಡಲಿ? ಹಾಗಲ್ಲ ತಾತ, ಆ ದುಡ್ಡು ಯಾರಿಗೆ ಸೇರಬೇಕು ಅವ್ರಿಗೆ ಸೇರಿದೆ, ಸೀದಾ ಇನ್ನೊಬ್ರು ಅಕೌಂಟ್ಗೆ ಹೋಗಿದೆ. ಏನು ಹೊಸ ಕತೆ? ಏನು ಮಾಡೋಣ, ನಮ್ಮಲ್ಲಾಗೋ ಎಡಬಟ್ಟು ಒಂದ ಎರಡ. ಅದನ್ನೆಲ್ಲ ಯಾರು ಮಾಡಿದ್ದು ಅಂತ ಕಂಡುಹಿಡಿಯೋದಕ್ಕೆ ನಾನು ಮತ್ತೆ ಈ ಬುದ್ಧಿವಂತ ಸೇರ್ಕೊಂಡು ಹುಡುಕ್ತಾ ಇದ್ದೀವಿ. ಹಾಂ, ಪತ್ತೆದಾರಿ ಪಾಪಣ್ಣ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಏನೋ ಹಬ್ಬದ ಖುಷಿ ಒಳಗಡೆ ಅಕೌಂಟ್ ನಂಬರ್ ಚೇಂಜ್ ಆಗಿರಬೇಕು. ಈಗ ಹೋಗ್ಲಿ, ಸರಿ ಹೋಗ್ತಾ ಇದೆಯಾ? ಇದನ್ನೆಲ್ಲ ಸರಿ ಮಾಡೋಕ್ಕೆ ಗೋಲ್ಡ್ ಮೆಡಲಿಸ್ಟ್. ಮತ್ತಿನ್ನೇನು, ಪರಿಚಯ ಇಲ್ದವ್ರ ಅಕೌಂಟ್ಗೆ ದುಡ್ಡು ಹೋಗಿದ್ರೆ ಎದ್ರಕೋಬೇಕಾಯ್ತು, ಸರಿ ಹೋಯ್ತಲ್ಲ? ಕರೆಕ್ಟ್ ಆತ, ನನಗೂ ಹಾಗೆ ಅನ್ನಿಸ್ತು. ಈಗೆಲ್ಲ ಸರಿ ಹೋಗುತ್ತೆ, ದುಡ್ಡು ಯಾರಿಗೆ ಸೇರ್ಬೇಕೋ ಅವ್ರಿಗೆ ಸೇರುತ್ತೆ. ಎಂಡ್ ಆಫ್ ದ ಡೇ ಐ ಆಮ್ ಹ್ಯಾಪಿ. ಸೂರಜ್ ಕೊಂಡ್ರ ಏನೊಬ್ರು ವಿಶ್ವನಾಥ ಆನಂದ್, ಇನ್ನೊಬ್ಬ ಪ್ರಜ್ಞಾನಂದ, ಆಟ ಆಡ್ಕೊಳ್ಳಿ ನಿಮ್ ಚೆಸ್. ಅಪ್ಪ ಪ್ರಜ್ಞಾನಂದ ಚೆಕ್ ಇಡಪ್ಪ. ಇರು ಸೂರಿ, ಯೋಚನೆ ಮಾಡದ್ ಬೇಡ್ವಾ? ಇಡುತ್ತೆ. ಅಕ್ಕ, ರಾಮು ತುಂಬಾ ಖುಷಿ ಆಗಿದ್ದಾನೆ, ಐ ಆಮ್ ಸೋ ಹ್ಯಾಪಿ ಅಂತ ಹೇಳ್ತಾ ಇದ್ದ. ಯಾರಿಗ್ ದುಡ್ಡು ತಲ್ಪಬೇಕೋ ಅವ್ರಿಗೆ ತಲ್ಪತ್ತೆ, ಇವನ್ನೆಲ್ಲ ನೋಡ್ಕೊಳ್ತಾನೆ ಅಂತಿದ್ದ. ಅದ್ ಏನಾದ್ರೂ ಆಗಿರ್ಲಿ, ರಾಮ್ ಖುಷಿಯಾಗಿದ್ರೆ ನೀವು ಖುಷಿಯಾಗಿರ್ತೀರಾ, ಕರೆಕ್ಟ್ ಅಲ್ವಾ ಅಕ್ಕ? ಪರ್ಫೆಕ್ಟ್. ನನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿರೋಳು ನೀನೊಬ್ಳೆ ಸಾಧನ. ಇಡಿಯಟ್ಸ್, ಗೀತಾ, ಶ್ವೇತಾ, ನಾನು ಏನ್ ಹೇಳಿದ್ದು? ಮನೇಲಿ ಒಂದ್ ಚೂರು ಧೂಳು ಇರಬಾರ್ದು ಅಂತ ಹೇಳಿದೆ. ಕ್ಲೀನ್ ಮಾಡಿದ್ರ? ಹೋಗಿ ಕ್ಲೀನ್ ಮಾಡಿ. ರಾಮ ಖುಷಿಯಾಗಿದ್ದಾನಾ?
ನಾನಿರೋವಾಗ ಅದು ಹೇಗೆ ಸಾಧ್ಯ? ಬಸವನಗುಡಿಯ ಪ್ರಿಯ ಬಾಂಧವರೇ, ಪ್ರತಿ ವರ್ಷದ ಹಾಗೆ ಈ ವರ್ಷನೂ ನಮ್ಮ ಏರಿಯಾದಲ್ಲಿ ಅದ್ದೂರಿ ಗಣೇಶೋತ್ಸವನ ಆಚರಣೆ ಮಾಡ್ತಾ ಇದೀವಿ. ಸಿದ್ಧಿವಿನಾಯಕ ಗೆಳೆಯರ ಬಳಗ ಪ್ರತಿ ವರ್ಷದಂತೆ ಈ ವರ್ಷನೂ ವಿಜೃಂಭಣೆಯ ಗಣೇಶೋತ್ಸವನ ಆಚರಣೆ ಮಾಡ್ತಿದೆ. ಈ ಪ್ರಯುಕ್ತ ಗಣೇಶ ಪ್ರತಿಷ್ಠಾಪನೆಗೆ ಸ್ಪರ್ಧೆ ಏರ್ಪಡಿಸಲಿದ್ದು, ಸ್ಪರ್ಧೆಯಲ್ಲಿ ಗೆದ್ದವರಿಗೆ 5,000 ರೂಪಾಯಿ ನಗದು ಬಹುಮಾನ ದೊರೆಯಲಿದೆ. ಬನ್ನಿ ಸ್ಪರ್ಧೆಯಲ್ಲಿ ಭಾಗವಹಿಸಿ 5,000 ರೂಪಾಯಿ ನಗದು ಬಹುಮಾನಗಳನ್ನು ತಮ್ಮದಾಗಿಸಿಕೊಳ್ಳಿ. ನದ್ದು ಬಹುಮಾನ ಅಂದ್ರೆ ಏನು? ಸಿಹಿ, ನಾವು ಚೆನ್ನಾಗಿ ಗಣೇಶ ಕೂರಿಸಿ ಅಲಂಕಾರ ಮಾಡಿದ್ರೆ ನಮ್ಗೆ 5,000 ಸಿಗುತ್ತೆ. ಬರೀ ಗಣೇಶ ಕೂಡ್ಸೋದಲ್ಲ, ಅದು ಕಾಂಪಿಟೇಷನ್ ಅಲ್ಲೂ ವಿನ್ ಆಗ್ಬೇಕು. ಅದಕ್ಕೆಲ್ಲ ಕಾಸ್ಟ್ ಬೇಕಲ್ಲ. ನಮ್ಕಿಂತ ಚೆನ್ನಾಗಿ ಎಷ್ಟೋ ಜನ ಕೂರ್ಸಿರ್ತಾರೆ. ಪಕ್ಕದ ರೋಡಲ್ಲಿ ನಮ್ಕಿಂತ ದೊಡ್ಡ ಗಣೇಶ ಕೂಡ್ಸಿದ್ದಾರೆ, ಅವ್ರಿಗೆ ಪ್ರೈಸ್ ಬರ್ಬೋದಲ್ವಾ? ಕಾಂಪಿಟೇಷನ್ ಅಲ್ಲಿ ಗೆದ್ರೆ 5,000 ಸಿಗುತ್ತೆ. ಅದರಿಂದ ಸೀತಾ ಮುನ್ಗೂ ಹೆಲ್ಪ್ ಆಗುತ್ತೆ. ನಾವೇನು ಕಾಸ್ನ ವೇಸ್ಟ್ ಮಾಡ್ತಿಲ್ವಲ್ಲ, ದೇವ್ರಿಗೆ ತಾನೇ ಮಾಡ್ತಿರೋದು. ಸಿಹಿ, ನಾವು ಕೂರ್ಸೋಣ. ಹೂವು ಪತ್ರೆ ಸಿಗಮ್ಮ, ನನ್ಗೆ ದುಡ್ಡು ಕೊಡು. ನಾವೆಲ್ಲರೂ ಸೇರಿ ಗಣೇಶನ ಕೂರ್ಸ್ತಾ ಇದ್ದೀವಿ. ಸುಮ್ಮನೆ ಬಂದು ಎಲ್ಲಿ ಕೂತ್ಕೋ. ಅಯ್ಯೋ ಅಯ್ಯೋ ಸೀತಮ್ಮ, ನಾನು ನಿಧಾನಕ್ಕೆ ಮಾತಾಡ್ಬೇಕಿತ್ತು. ಔಷಧದಲ್ಲಿ ಮಾತಾಡ್ದಲ್ವಾ, ಅದಕ್ಕೆ ನೀನ್ ಹೀಗೆ ಹೇಳ್ತಿದ್ಯಾ? ನೀನ್ ಈ ತರ ನೈಸ್ ಮಾಡಿ ಕೇಳಿದ್ರು ನಾನಂತೂ ನಿಂಗೆ ದುಡ್ಡು ಕೊಡಲ್ಲ. ನಾವು ಕಾಸ್ ಹಾಕಿದ್ರೆ ನಮಗೂ ದುಡ್ಡು ಸಿಗುತ್ತೆ. ನೀವೇನ್ ದೇವ್ರನ್ನ ಕುರಿಸ್ತಿದ್ದೀರೋ ಇಲ್ಲ ಬಿಸ್ನೆಸ್ ಮಾಡ್ತಿದ್ದೀರೋ? ಅಲ್ಲ, ಬಿಸ್ನೆಸ್ ಮ್ಯಾನ್ ತರ ಮಾತಾಡ್ತೀಯಲ್ಲ ಬಂಗಾರಿ. ತಾತಾ, ನಮ್ಗೆ ನದ್ಗು ಬಹುಮಾನ ಸಿಗುತ್ತೆ. ನದ್ಗು ಅಂದ್ರೇನೆ? ಕಾಸು ಕಾಸು. ಓ, ನಗದು. ನಾನು ಗೆದ್ದು ಫಸ್ಟ್ ಪ್ರೈಸ್ ಬಂದ್ರೆ ಯಾರಿಗೆ ಖುಷಿ ಆಗುತ್ತೆ ಹೇಳು? ನಿನ್ಗೆ ತಾನೇ ಸಿದ್ದಮ್ಮ. ಫಸ್ಟ್ ಪ್ರೈಸ್ ಎಲ್ಲ ಬೇಡ, ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ತೆಗಿ ಫಸ್ಟ್. ನಮ್ಮ ಮನೇಲಿ ಗಣಪತಿ ಇದಾನಲ್ಲ, ಅವನ ಕೈ ಮುಗಿ, ವಿದ್ಯೆ ಬುದ್ಧಿ ಎಲ್ಲ ಕೊಡ್ತಾನೆ. ಸೀತಮ್ಮ, ನಾನು ಒಬ್ಳು ಚೆನ್ನಾಗಿ ಓದ್ಬೇಕಾ? ವಡಾರದ ಮಕ್ಕಳು ಎಲ್ಲ ಚೆನ್ನಾಗಿ ಓದ್ಬೇಕಲ್ವಾ? ಅದಕ್ಕೆ 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 ದುಡ್ಡು ಕೊಡು. ಗಣೇಶನ ತರಣ ಸೈಜ್ಗೆ ತಕ್ಕಂಗೆ ಕೆಲಸ ಮಾಡಕ್ಕೆ ಗಣೇಶನ್ ವಾಷಿಂಗ್ ಮೆಷಿನ. ಸುಮ್ಮನೆ ದುಡ್ಡನ್ನ ದಂಡ ಮಾಡ್ಬೇಡ. ದೇವ್ರಿಗೆ ಭಕ್ತಿಯಿಂದ ಕೈ ಮುಗಿ ಅಷ್ಟೇ ಸಾಕು, ಮನೇಲೆ ಹಬ್ಬ ಮಾಡೋಣ. ಸೀತಮ್ಮ, ತಾತ ನೀನು ಹೇಳು. ಪುಟ್ಟಿ, ಸಾರಿ ಪುಟ್ಟಿ. ಸಿಹಿ, ನನ್ಗೆ ದೊಡ್ಡವ್ರ ಬುದ್ಧಿ ಗೊತ್ತು. ನಮ್ ನಮ್ಮ ಮನೇಲಿ ನಾವೇ ಕೇಳಿದ್ರೆ ದುಡ್ಡು ಕೊಡಲ್ಲ, ನಾವೆಲ್ಲ ಒಟ್ಟಿಗೆ ಹೋಗಿ ಕೇಳಿದ್ರೆ ದುಡ್ಡು ಕೊಡ್ತಾರೆ. ಹೌದಲ್ವಾ ಆಂಟಿ ಬಾಬು? ಇದನ್ನ ಹೇಳ್ಕೊಟ್ರು ಒಟ್ಟಿಗೆ ಸ್ಟ್ರೆಂತ್ ಅಂತ. ಓ ಕರೆಕ್ಟ್, ಎಲ್ರೂ ಮನೆಗೆ ಹೋಗಿ ಕಲೆಕ್ಷನ್ ಮಾಡೋಣ, ಆಗ ತುಂಬಾ ದುಡ್ಡು ಬರುತ್ತೆ. ಓ ಸೂಪರ್, ಗಣಪತಿ ಬಪ್ಪ ಮಾಯಾ, ಗಣಪತಿ ಬಪ್ಪ ಮಾಯಾ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಮೇಡಮ್. ನಮ್ಮ ತಂದೆಯವ್ರ ಕಾಲದಿಂದನೂ ನಾವೇ ನಿಮ್ಮ ಮನೆಯವ್ರಿಗೆಲ್ಲ ಬಟ್ಟೆ ಹೊಲ್ದ್ಕೊಟ್ಟು ಅಭ್ಯಾಸ ಮೇಡಮ್. ಅಷ್ಟೊಂದು ವಿಶ್ವಾಸ ಇಟ್ಟಿದ್ದೀರಾ ಮೇಡಮ್ ನೀವು ನಮ್ಮ ಮೇಲೆ. ಥ್ಯಾಂಕ್ ಯು ಮೇಡಮ್. ಸಾಧನ, ಥ್ಯಾಂಕ್ಸ್ ಅಕ್ಕ. ಸಿದ್ದಯ್ಯ, ಇದನ್ನ ಎಲ್ಲರಿಗೂ ಕೊಟ್ಬಿಡು. ಬರ್ತೀನಿ ಮೇಡಮ್. ನಮಸ್ತೆ. ಸಾಧನ, ಮಾವ ಎಂದು ರಾಮ್ದು ಬಾಕ್ಸ್ ಇಲ್ಲೇ ಇಡು, ನಾನೇ ಕೊಡ್ತೀನಿ. ಸರಿ ಅಕ್ಕ. ಹ್ಮ್.
ಮಾವಯ್ಯ ತಗೊಳ್ಳಿ. ಏನಮ್ಮ ಇದು? ಪ್ರತಿ ವರ್ಷದ ವಾಡಿಕೆ. ಓ, ಮಾದಪ್ಪ ಹೊಲ್ದಿದ್ದ ಹೊಸ ಶರ್ಟ್. ಮಾವಯ್ಯ, ಪ್ರತಿ ವರ್ಷ ಗಣೇಶನ ಹಬ್ಬಕ್ಕೆ ಯಾವ್ದಾದ್ರು ಫಂಕ್ಷನ್ಗೆ ಗೆಸ್ಟ್ ಆಗಿ ಹೋಗ್ಬಿಡ್ತೀರಾ, ಮನೇಲಿ ನೀವು ಈ ಹಬ್ಬಕ್ಕೆ ಇರೋದೇ ಇಲ್ಲ. ಈ ಸಲ ಅಪ್ಪು ಮನೇಲಿರೋದ್ರಿಂದ ನನಗೊಂದು ನಂಬಿಕೆ ನೀವು ಮನೇಲೇ ಇರ್ತೀರಾ ಅಂತ. ಕರೆಕ್ಟಾ? ಪರ್ಫೆಕ್ಟ್. ನೀನು ಏನಾದರೂ ಚೆಸ್ ಆಡಿದ್ರೆ ನಿನ್ನನ್ನು ಯಾರು ಗೆಲ್ಲೋಕೆ ಆಗ್ತಿರ್ಲಿಲ್ಲ. ಯಾಕೆ ಅಂದರೆ ಅವರು ಏನು ಯೋಚನೆ ಮಾಡ್ತಿದ್ದಾರೆ, ಅವ್ರ ಮುಂದಿನ ಮೂವ್ ಏನು ಅಂತ ಎಲ್ಲ ಗೊತ್ತಿರುತ್ತೆ. ಅಯ್ಯೋ, ನಾನೇನು ಅಂಥ ಬುದ್ಧಿವಂತೆ ಅಲ್ಲ ಬಿಡಿ. ನೀವು ಮನೇಲಿ ಇರ್ತೀರಾ ಅಂತ ರೀಕನ್ಫರ್ಮ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಮನೇಲೇ ಇರ್ತೀನಮ್ಮ. ಅಬ್ಬ ಸದ್ಯ. ಥ್ಯಾಂಕ್ಸ್ ಮಾವಯ್ಯ. ಅಪ್ಪು, ರಾಮ ತುಂಬಾ ಖುಷಿಯಾಗಿದೆಯಂತಲ್ಲ, ನಿನ್ನ ಟೈಮ್ ಚೆನ್ನಾಗಿದೆ ಅನ್ಸ್ತಿದೆ, ಅದನ್ನ ಸ್ವಲ್ಪ ಚೇಂಜ್ ಮಾಡ್ಲಾ?